ವಿಡಿಯೋ ಮಾಡೋದಕ್ಕೆ ಕಾರಣ ಏನಂದರೆ, ಎಷ್ಟೊಂದು ಜನಕ್ಕೆ ಗೊತ್ತಿರಲ್ಲ ಎರಡು ಕಡೆಯಿಂದ ಏನೋ ತಪ್ಪಾಗಿರುತ್ತೆ, ಮೀನ್ಸ್ ಇವರೇನಂದ್ರು ಅವರೇನಂದ್ರು ಏನೂ ಗೊತ್ತಿರಲ್ಲ, ಸುಮ್ಮನೆ ಏನೇನೋ ಮಾತಾಡ್ತಾರೆ. ಸೊ ಹಾಗಾಗಿ ನಾನು ಕ್ಲಾರಿಟಿಗೋಸ್ಕರ ನಾನು ಈ ವಿಡಿಯೋ ಮಾಡ್ತಿರೋದು, ಇಲ್ಲಾಂದರೆ ಮನೆ ವಿಷಯನ ಆಚೆಗೆ ತರಬೇಕು ಅನ್ನೋದು ನನಗೇನೂ ಇಲ್ಲ. ಸೊ ಏನಾಯಿತು ಅವತ್ತಿನ ರಾತ್ರಿ, ಯಾಕೆ ಅಷ್ಟೊತ್ತಲ್ಲಿ ಬಂದ್ವಿ, ಐ ಮೀನ್ ಸೋಮವಾರ ಇತ್ತು, ಸೋಮವಾರ ರಾತ್ರಿ ನಾವು ಮನೆಗೆ ಬಂದಾಗ 12:30 ಆಗಿತ್ತು. ಸೊ ಬೇಜಾರಾಗುತ್ತೆ ಬಿಕಾಸ್ ಮಗುನ ಇನ್ನೂ 6 ತಿಂಗಳು ಕೂಡ ಫಿಲ್ ಆಗಿರಲಿಲ್ಲ. ಅದಕ್ಕೆ ಆ ಟೈಮಲ್ಲಿ ನಾನು ಮಧ್ಯರಾತ್ರಿಲಿ ಕರ್ಕೊಂಬಂದಿದ್ದು ನನಗೆ ಒಂಥರ ಏನೋ ಫೀಲ್ ಆಗ್ತಾ ಇತ್ತು. ಸೊ ಏನೋ ಒಂಥರ ಬೇಜಾರಾಯಿತು. ಸೊ ಅವತ್ತಿಂದ ವಿಡಿಯೋ ಮಾಡೋದು ಬೇಡ ಬೇಡ ಅಂದ್ಕೊಂಡಿದ್ದೆ, ಬಟ್ ಗೊತ್ತಾಗುತ್ತಲ್ವ, ಸೊ ಯಾರು ಬಂದಿಲ್ಲದೆ ಏನು ಯಾಕೆ ಇಲ್ಲ ಅಂತ ಒಂದಿದಿರುತ್ತಲ್ವ. ಸೊ ಹಾಗಾಗಿ ಮಾಡ್ತಿದ್ದೀನಿ ಅಷ್ಟೇ. ಸೊ ಎಲ್ಲ ಚೆನ್ನಾಗೇ ಇತ್ತು. ಸೊ ನಾನು ಆ್ಯಕ್ಚುಲಿ 1 ತಿಂಗಳು ಇದ್ಬಿಟ್ಟು ಹೋಗ್ಬಿಟ್ಟು ಬರೋಣ ಅಂತ ಐಡಿಯಾ ಇದ್ದಿದ್ದು ನನ್ನ ಹತ್ರ. ಸೊ ನಾನು 3 ತಿಂಗಳು ನಮ್ಮಮ್ಮನ ಇಲ್ಲೇ ಕರೆಸ್ಕೊಂಡಿದ್ದೆ, ನಿಮ್ಮ ವಿಡಿಯೋಗಳಲ್ಲೂ ಕೂಡ ಹೇಳಿದ್ದೆ ನನ್ನ ಬಾಣಂತನಕ್ಕೆ ಹೋಗಲ್ಲ ಊರಿಗೆ. ಸೊ ಅಲ್ಲಿ ಕಂಫರ್ಟಬಲ್ ಕನ್ವೀನಿಯಂಟ್ ಇಲ್ಲ ನನಗೆ ಏನಕ್ಕೂ ಓಡಾಡೋಕ್ಕಾಗಲಿ ಏನಕ್ಕೂ ಅಂಥೇಳಿ, ಅದಕ್ಕೆ ನಮ್ಮಮ್ಮನ ಇಲ್ಲಿ ಕರೆಸ್ಕೊಂಡಿದ್ದೆ 3 ತಿಂಗಳು. ಸೊ 3 ತಿಂಗಳು ಅಂದರೆ 3 ತಿಂಗಳವರೆಗೂ ಇರಲಿಲ್ಲ, ನೀವು ನೋಡಿದ್ರೆ 2.5 ತಿಂಗಳು ಆಗಿರಲಿಲ್ಲ, ಆಗಲೇ ಹೊರಟೋದ್ರೆ ಅಪ್ಪಂಗೆ ಹುಷಾರಿಲ್ಲ ಅಂತೇಳಿ. ಸೊ ಅದಕ್ಕೂ ಏನು ನಾನೇನು ತಲೆ ಕೆಡಿಸ್ಕೊಳ್ಳಿಲ್ಲ. ಸೊ ಇಷ್ಟೇ ದಿನ ಇರಬೇಕು, ಅಷ್ಟೇ ದಿನ ಇರಬೇಕು, ನಾವು ಅವ್ರಿಗೆ ಕಂಟ್ರೋಲ್ ಮಾಡೋಕ್ಕಾಗಲ್ಲ, ನೀವು ಇಷ್ಟೇ ದಿನ ಇರಬೇಕು ನನ್ನ ಮನೇಲಿ, ಇಲ್ಲ ಅಲ್ಲಿ ಹೋದರೆ ನೀವು ಇಷ್ಟೇ ದಿನ ಇರಬೇಕು ಅಷ್ಟೇ ದಿನ ಇರಬೇಕು ಅಂತ ಯಾರು ಯಾರನ್ನು ಕೂಡ ಒಂದು ಹಿಡಿತದಲ್ಲಿ ಇಟ್ಕೊಳೋಕ್ಕಾಗಲ್ಲ ಅಲ್ವಾ. ಸೊ ಸರಿ, ನಮ್ಮಪ್ಪನೂ ತುಂಬ ಹುಷಾರಿಲ್ಲ, ತುಂಬಾ ಇದಾಗಲ್ಲ ಅದಾಗಲ್ಲ ಅಂತೇಳಿ ಫೋನ್ ಮಾಡೋರು ದಿನ ಸರಿ ಅಂತೇಳ್ಬಿಟ್ಟು ಒಂದು ಸರಿ ನಮ್ಮಮ್ಮ ಹೋಗಿ ಬಂದರು. ನಿಮ್ಗೆ ಗೊತ್ತಿರೋ ಹಾಗೆ ಒಂದು 10 ದಿನವೂ ಏನೋ ಆಗಿತ್ತು. ಸೊ ಅವಾಗೇನೋ ಎಮರ್ಜೆನ್ಸಿ ಇದೆ ಅಂತ ಹೋಗಿದ್ದರು. ಹೋದಾಗಲೇ ಮೇ ಬಿ ದಿ ಥಾಟ್ ಅವ್ರು ಅಂದ್ಕೊಂಡಿದ್ರು ಅನ್ಸತ್ತೆ, ಸೊ ನೀವು ಬಂದುಬಿಡ್ತೀನಿ ಅಂತ ಹೇಳಿದ್ರು ಏನೋ ನಮ್ಮಮ್ಮ ಗೊತ್ತಿಲ್ಲ. ಅದಾಗಿ ಬಂದು ನಾನು ಕೆಲಸದವ್ರಿಗೆ ಹೇಳಿದೆ, ನನಗೆ ಗೊತ್ತಿತ್ತು ನಮ್ಮಮ್ಮ ಮುಂಚೆನೇ ಕೆಲಸದವ್ರಿಗೆ ಹೇಳಿದ್ರೆ ನಮ್ಮಮ್ಮ ನನಗೆ ನಮ್ಮ ಇಲ್ಲಿರಲ್ಲ, ಏನು ಕೆಲಸ ಎಲ್ಲ ಹೋಗ್ತೀನಿ ಹೋಗ್ತೀನಿ ಅಂತ ಹೇಳ್ತಾರೆ ಅಂತೇಳ್ಬಿಟ್ಟು ನನ್ನ ಕೆಲಸದವ್ರಿಗೂ ಕೂಡ ಹೇಳಿರಲಿಲ್ಲ. ಸೊ ಇವರು ಹೋದ್ರಲ್ವಾ, ಸೊ ಹಾಗಾಗಿ ಕೆಲಸದವ್ರನ್ನ ಕರ್ಕೊಂಡೆ ನಾನು ಸ್ನಾನ ಮಾಡಿಸೋದಕ್ಕಾಗಲಿ, ಮತ್ತು ನೋಡಿದ್ರಿ ವೀಡಿಯೋಗಳಲ್ಲೆಲ್ಲ ನೀವು, ಹೇಳೋ ಅವಶ್ಯಕತೆನೇ ಇಲ್ಲ. ಸ್ನಾನ ಮಾಡಿಸೋದಕ್ಕಾಗಲಿ ಅಥವಾ ಮನೆ ಕೆಲಸ ಮಾಡ್ಕೊಡೋದಕ್ಕಾಗಲಿ ಅಡುಗೆ ನಾನು ಮಾಡ್ಕೋತೀನಿ ಅಂತೇಳ್ಬಿಟ್ಟು ಕರ್ಸ್ಕೊಂಡಿದ್ನಲ್ವ. ಸೊ ಅವ್ರಿಗೆ ಏನು ಅನ್ನಿಸ್ತು, ಸೊ ಇವಳೆಲ್ಲ ಮ್ಯಾನೇಜ್ ಮಾಡ್ಕೋತಾಳೆ ಇವಾಗ, ಸೊ ನಾನು ಹೋದ್ರು ಅಂತೇಳ್ಬಿಟ್ಟು ನಮ್ಮ ಮನೆಯವ್ರಿಗೂ ಕೂಡ ಇನ್ಫಾರ್ಮ್ ಮಾಡಲಿಲ್ಲ, ಅವ್ರು ಹೊರಟೋದ್ರು. ಸೊ ಅದು ಆಮೇಲೆ ಏನೇನೋ ಅಪ್ಪಂಗೆ ಹುಷಾರಿಲ್ಲ, ಆ ಟೆನ್ಷನಲ್ಲಿ ಓದೆ ಅದು ಇದು ಅಂತೆಲ್ಲ ಇನ್ನೂ ಮ್ಯಾನೇಜ್ ಆಯಿತು. ಸರಿ, ಅದಿನ್ನೂ ನಾನು ಇದು ಮಾಡೋಕ್ಕೆ ಹೋಗ್ತಿಲ್ಲ. ಸೊ 2.5 ಮಂತಿಗೆ ಹೋಗ್ಬಿಟ್ರು. ಸೊ ನನಗೂ ಕೂಡ ಸಿಜೇರಿಯನ್ ಆಗಿದ್ದಿದ್ದಲ್ವಾ, ಸ್ವಲ್ಪ ದಿನ ನನಗೆ ಹೆಲ್ಪ್ಗೆ ಬೇಕಿತ್ತು. ಯಾರಾದ್ರೂ ಏನೇ ಆಗಲಿ ಅವರು ಪಾತ್ರೆ ತೊಳೆದು ಕಸ ಗುಡಿಸಿ ಮನೆ ಒರೆಸಿ ಹೋದ್ರೂ ಕೂಡ ಸ್ನಾನ ಮಾಡಿಸಿ ಆಮೇಲೆ ಸ್ವಲ್ಪ ಎಲ್ಲ ಇದ್ದೇ ಇರುತ್ತಲ್ವ, ಅವನಿಗೂ ಕಾಲೇಜ್ ಇರುತ್ತೆ, ಮತ್ತು ಕ್ಯಾರಿ ಮಾಡುವಂಥ ಐಟಮ್ ವೆಯ್ಟ್ನ ಲಿಫ್ಟ್ ಮಾಡಬಾರ್ದು ಅನ್ನೋದಿರುತ್ತೆ, ಆ ಥರ ಎಲ್ಲ ಇರುತ್ತೆ ಅನ್ನೋ ಕಾರಣಕ್ಕೆ ನಾನು ಊರಿಗೆ ಹೊರಟೋಗೋಣ 1 ತಿಂಗಳು, ಇನ್ನೂ 1 ತಿಂಗಳು ಇದು ಬರೋಣ. ಅವಳಿಗೂ ಕೂಡ ನನಗೆ ಕಫ ಎಲ್ಲ ತೆಗಿಯೋಕ್ಕೆಲ್ಲ ಬರ್ತಾ ಇರಲಿಲ್ಲ, ಸ್ನಾನ ಮಾಡಿಸೋಕ್ಕೆಲ್ಲ ನನಗೆ ಗೊತ್ತಿರಲಿಲ್ಲ, ಯಾರಿಗೂ ಒಂದು ದಿನವೂ ಮಾಡಿಸಿರಲಿಲ್ಲ. ಅವ್ನು ರೇವಂತದ್ರಲ್ಲಿ ನಮ್ಮಮ್ಮನೇ ಮಾಡಿಸಿರ್ತಿದ್ರು. ಸೊ ಅಲ್ಲೇ ಇದ್ವಿ ಅಲ್ವಾ, ಅಲ್ಲೇ ಮಾಡಿಸ್ಕೋತಿದ್ವಿ 9 ತಿಂಗಳ 1 ವರ್ಷ ಅಲ್ಲೇ ಇದ್ವಿ ಅವನ ಇದರಲ್ಲಿ. ಸೊ ನನಗೆ ಆಗಲ್ಲ ಇಲ್ಲಿ ಒಬ್ಬಳಿಗೆ ಮ್ಯಾನೇಜ್ ಮಾಡೋಕ್ಕೆ ಅಂತೇಳ್ಬಿಟ್ಟು ಊರಿಗೆ ಹೊರಟೋದ್ವಿ. ಆಮೇಲೆ ಏನಾಯ್ತು, ಹಂಗೆ 1 ತಿಂಗಳು ಇದ್ವಿ, ಮತ್ತು ಇಂಜೆಕ್ಷನ್ಗೆ ಬರಬೇಕು, ವ್ಯಾಕ್ಸಿನೇಷನ್ ನಾನು ಇಲ್ಲೇ ಪ್ಯಾಕ್ ತೊಗೊಂಡಿದ್ನಲ್ವ, ವ್ಯಾಕ್ಸಿನೇಷನ್ಗೆ ಅಂತ ಬಂದ್ವಿ. ಬಂದಮೇಲೆ ಮತ್ತೆ ಅವರು ಕೂಡ ಅಂದರು, ನಾನು ನಮ್ಮ ಮನೆಯವ್ರಿಗೆ ಹೇಳಿದೆ, ಸೊ ಇಲ್ಲೇ ಇನ್ನೊಂದು 1 ತಿಂಗಳು ಇರ್ತೀನಿ, ನನಗೆ ಮ್ಯಾನೇಜ್ ಮಾಡ್ಕೊಳೋಕ್ಕಾಗಲ್ಲ, 1 6 ಮಂತ್ವರೆಗೂ ಇದ್ಬಿಟ್ಟು ಬರ್ತೀನಿ ಅಂತೇಳ್ಬಿಟ್ಟು ಇನ್ನೂ 1 ಮಂತ್ ಎಕ್ಸ್ಟೆಂಡ್ ಮಾಡ್ಕೊಂಡ್ವಿ. ಎಕ್ಸ್ಟೆಂಡ್ ಮಾಡ್ಕೊಂಡಾಗ ಇವರು ಇಲ್ಲಿ ಬಂದು ನಾವು ಇಂಜೆಕ್ಷನ್ ಹಾಕಿಸ್ಕೊಂಡು ಹೋದಾಗಲೂ 3 ಆ್ಯಂಡ್ ಹಾಫ್ ಮಂತ್ ವ್ಯಾಕ್ಸಿನೇಷನ್ ಹಾಕ್ಸ್ಕೊಂಡು ಹೋದಕ್ಕೆ ಬಂದಾಗ್ಲೂ ಏನು ನಮ್ಮಮ್ಮನೂ ಬಂದರು, ಜೊತೆಲೇ ಹೋದ್ವಿ, ನಿಮ್ಗೆ ಗೊತ್ತು ಬಸ್ಸಲ್ಲೆಲ್ಲ ಬಂದಿದ್ವಿ, ಮತ್ತೆ ಬಸ್ಸಲ್ಲಿ ಹೋದ್ವಿ, ಅಲ್ಲಿಂದ ಕ್ಯಾಬ್ ಮತ್ತೆ ಇಲ್ಲಿಂದ ಇದು ಮಾಡ್ಕೊಂಡು ಹೋದ್ವಿ, ಆ ಥರ ಎಲ್ಲ ಹೋಗಿ ಚೆನ್ನಾಗೇ ಇದ್ವಿ. ಅದಾದಮೇಲೆ ಒಂದು ಸ್ವಲ್ಪ ದಿನ ಆದಮೇಲೆ ಏನಾಯಿತು, ನನ್ನ ಮಗನಿಗೆ ಕಾಲೇಜು ಅದೇ ಶಿವರಾತ್ರಿ ಹಬ್ಬಕ್ಕೆ ಕಾಲೇಜ್ ರಜಾ ಅಂತ ರಜಾ ಆಗುತ್ತೆ ಅಂತ. ಸೊ ಅವನೇನು ಹೇಳ್ದ ನನಗೆ, ನೀವು ಬೆಂಗಳೂರಿಗೆ ಬಂದರೆ ನಾನು ಊರಿಗೆ ಹೊರಟೋಗ್ತೀನಿ ಅಂತ ಹೇಳ್ದ. ಸೊ ಇಲ್ಲಿ ಯಾರೂ ಇಲ್ಲ ನಾನು ನೋಡ್ಕೊಳೋಕ್ಕೆ, ಅವನಾದರೂ ಅಟ್ಲೀಸ್ಟ್ ಏನಾದರೂ ಹಾಲು ಎಲ್ಲ ತಂದುಕೊಡೋಕ್ಕೆ ಬೇಕಾಗುತ್ತೆ ಅಂತ ನಾನೇನು ಯೋಚನೆ ಮಾಡಿದೆ. ಬೇಡ, ಒಂದು ಕೆಲಸ ಮಾಡೋಣ, ನಮ್ಮ ಮನೆಯವ್ರ ಜೊತೆ ಮಾತಾಡ್ತೀನಿ, ಸೊ ನೀನು ಇಲ್ಲಿಗೆ ಬಂದುಬಿಡು ಅಂತ ಅಂದೆ. ಅದನ್ನ ಯಾಕಂದೆ ಅಂತೇಳಿದ್ರೆ, ನನ್ನ ತಂಗಿ ಮತ್ತು ತಂಗಿ ಗಂಡ ಏನು ಯೋಚನೆ ಮಾಡಿದ್ರು, ಹೆಣ್ಮಗು ಅಲ್ವಾ ಸ್ವಲ್ಪ ಕ್ಲೀನಾಗಿ ಚೆನ್ನಾಗಿ ಎಣ್ಣೆ ನೀರು ಹಾಕಿಸ್ಕೊಂಬರಲಿ, ಇಲ್ಲೆಲ್ಲ ಅನ್ಕಂಫರ್ಟಬಲಾಗಿ ಹಾಕೋಕ್ಕಾಗಲ್ಲ, ನೋಡ್ಕೊಳೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಇವನು ಅಲ್ಲಿಗೆ ಹೋಗ್ತಾನಲ್ವ, ಅಲ್ಲೇ ಇದ್ಬಿಟ್ಟು 1 ತಿಂಗಳು ಇದ್ಬಿಟ್ಟು ಬರಲಿ ಅಂತ ಇವರಿಬ್ರು ಹೇಳಿದ್ರು. ಸೊ ನಮ್ಮಮ್ಮ ಅಲ್ಲೇ ಕೂತಿದ್ದವ್ರು ಏನಾದ್ರು ಹ್ಞೂ ಹಂಗೆ ಆಗಲಿ ಅಂತ ಅಂದರು.
ಸೊ ಅವರಿಗೆ ಆ ಟೈಮಲ್ಲಿ ಹಂಗಂದ್ರು. ಸೊ ಆಮೇಲೆ ಏನಾಯಿತು, ಬರ್ತಾ ಬರ್ತಾ ದಿನ ಏನಾದರೂ ಒಂದು ಏನಾದರೂ ಆಗೇ ಆಗುತ್ತಲ್ವ, ಯಾರೇ ಆಗಲಿ, ಅಮ್ಮ ಮಗಳಾಗಲಿ, ಅತ್ತೆ ಸೊಸೆ ಆಗಲಿ, ಎಲ್ಲರ ಮನೇಲೂ ಸ್ವಲ್ಪ ಇದ್ದಿದ್ದೆ ಎಲ್ಲರ ಇಲ್ಲರೂ. ನಾನು ಸ್ವಲ್ಪ ಕೋಪ ಜಾಸ್ತಿ, ನಮ್ಮ ಅಮ್ಮನೂ ಸ್ವಲ್ಪ ಕೋಪ ಜಾಸ್ತಿ, ಹಂಗೆ ಮಾತಾಡ್ಕೊಂಡು ಮಾಡಿಕೊಂಡು ಸುಮ್ಮನೆ ಆಗ್ತಾಯಿದ್ವಿ. ಅದು ನನಗೆ ಹೇಳಿತ್ತು ಮುಂಚೆನೇ, ನಾನು ವೀಡಿಯೋ ಎಲ್ಲ ಮಾಡಬೇಡ ಅಂಥೇಳಿ, ನಾನು ಅವ್ರ ವೀಡಿಯೋಗಳನ್ನು ಮಾಡ್ತಿರಲಿಲ್ಲ, ನಿಮ್ಗೆ ಹೇಳ್ತಿದ್ದೆ. ಸೊ ನಾನು ವೀಡಿಯೋ ಮಾಡ್ತಿದ್ರು ಕೂಡ ಒಂಥರ ಫೇಸ್ ಎಲ್ಲ ಮಾಡೋರು, ಸೊ ಓಕೆ ನನಗೇನು ತಲೆ ಕೆಡಿಸ್ಕೊಳ್ಳೋಂಗಿಲ್ಲ, ನನಗೆ ಬೇಕಾಗಿರೋದು, ನನ್ನ ಲೈಫಿಗೆ ನನಗೇನು ಇಷ್ಟ ಆಗಿರೋದು ಅದನ್ನು ನಾನು ಮಾಡಬೇಕು ಅಂತ ಮಾಡ್ತಿದ್ದೆ. ಸೊ ಇವ್ರು ಏನು ಅಂದ್ಕೊಂಡಿದ್ರು, ನಮ್ಮಮ್ಮ ಅವರು 1 ತಿಂಗಳು ಬರ್ತಾರೆ, ನಮ್ಮಮ್ಮ ಇನ್ನೂ ಕೆಲಸಕ್ಕೆ ಹೋಗ್ತಾರೆ ಆ್ಯಕ್ಚುಲಿ ಬೇರೆಯವ್ರ ಮನೆಗೆ. ನಮ್ಮಪ್ಪ ಏನು ಮಾಡೋಕ್ಕಾಗಲ್ಲ, ಮುಂಚೆ ಎಲ್ಲ ಕೆಲಸ ಮಾಡೋರು, ಅವ್ರೂ ಕೂಡ ನಮ್ಮ ಮನೇಲೂ ಕೂಡ ಕೂಲಿ ಕೆಲಸ ಮಾಡಿಕೊಂಡೆ ನಾವು ಬದ್ಕೊಂಡು ನಾವು ಚಿಕ್ಕದ್ರಲ್ಲಿ ಬಂದಿರೋದು. ಸೊ ಅವರು ಹೋಗ್ತಾರೆ ಈಗಲೂ ಕೆಲಸಕ್ಕೆ, ಬಟ್ ಈಗ ಹೋಗಬೇಡಿ ಅಂತಲೂ ಕೂಡ ಹೇಳ್ತೀವಿ ನಾವು, ಹೆಂಗೆ ಆಗೋ ಅಷ್ಟು ನಾವು ಕೊಡ್ತೀವಿ ಮಾಡ್ತೀವಿ ಅಂಥೇಳಿ. ಬಟ್ ಅವ್ರದ್ದು ಎಕ್ಸ್ಪೆಕ್ಟೇಷನ್ ಏನಿರುತ್ತೆ ಗೊತ್ತಿಲ್ಲ, ಅವರು ಅವ್ರ ದುಡ್ಕೊಂಡು ಜಾಸ್ತಿ ಇದಿರುತ್ತೆ ಏನೋ ಗೊತ್ತಿಲ್ಲ. ಬಟ್ ನಾವು ಕೊಟ್ಟಿವಿ ಅಂತ ನಾನು ಹೇಳ್ತಾ ಇಲ್ಲ, ನಾನು ಇಲ್ಲಿ ಕೊಟ್ಟಿದ್ದೀನಿ ಅಂತ ಮೆನ್ಷನ್ ಮಾಡ್ತಾ ಇಲ್ಲ, ನಾವು ಕೊಡೋದು ಅವ್ರಿಗೆ ಸಾಕಾಗ್ತಿರ್ಲಿಲ್ವೋ ಏನೋ. ಸೊ ಅವರು ಕೆಲಸಕ್ಕೆ ಹೋಗಬೇಕು ಅಂತ ಮುಂಚೆನೂ ಈ ಡೆಲಿವರಿ ವಿಷಯ ಬಿಟ್ಟಾಗ್ರೂ ಮುಂಚೆನೂ ಹೋಗಿ ಹೋಗಬೇಡಿ ಕೊಡ್ತೀವಿ ಅಂದ್ರೂ ಕೂಡ ಅವರು ಹೋಗ್ತಾರೆ. ಬಿಕಾಸ್ 1 ತಿಂಗ್ ಅವರು ಕೂತ್ಕೊಂಡಿದ್ರೆ ಆಗಲ್ಲ, ಕೈಕಾಲೆಲ್ಲ ಗಟ್ಟಿಯ ಒಂಥರ ಒಡ್ಡಾಡ್ಕೊಂಡಿರಬೇಕು ಮಾಡಬೇಕು ಅಂತ. ಸರಿ, ಅವ್ರಿಗೆ ಇಷ್ಟ ಬರೋವರೆಗೂ ಇಷ್ಟ ಆಗೋವರೆಗೂ ಅವ್ರು ಒಡ್ಡಾಡ್ಕೊಂಡು ಮಾಡ್ಕೊಂಡಿರಲಿ, ಅದಕ್ಕೇನು ಬೇಡ ಅನ್ನೋದು ಬೇಡ, ಯಾವಾಗ ಸ್ವಲ್ಪ ವಯಸ್ಸೆಲ್ಲ ಆಗುತ್ತೆ ಆ ಟೈಮಲ್ಲಿ ನೋಡ್ಕೊಳೋಕ್ಕಾಗುತ್ತೆ ಅಂತ ಸುಮ್ಮನೆ ಇದ್ವಿ. ಸೊ ಈ ಡೆಲಿವರಿ ಟೈಮ್ ಬಂತಲ್ಲ, ನಮ್ಮಪ್ಪ ಮುಂಚೆ ಕೆಲಸ ಮಾಡ್ತಾಯಿದ್ರು, ನಾನು ರೇವಂತ್ ಟೈಮಲ್ಲಿ, ಆಗ ಹೆಂಗೋ ಮ್ಯಾನೇಜ್ ಆಗ್ತಾಯಿತ್ತು. ಸೊ ನಮ್ಮಮ್ಮನೂ ಕೆಲಸ ಮಾಡ್ತಿಲ್ಲ, ನಮ್ಮಪ್ಪನೂ ಕೆಲಸ ಮಾಡ್ತಿಲ್ಲ, ಮನೆ ಹೇಗೆ ನಡೆಯುತ್ತೆ? ಸೊ ಮನೆ ಖರ್ಚಿಗಾಗೋಷ್ಟು, ಅಲ್ಲಿಗೆ ಏನು ಬೇಕಾಗುತ್ತೆ ಆಗೋಷ್ಟು ನಮ್ಮನೆಯವರು ಕೊಡ್ತಾಯಿದ್ರು ಅಲ್ಲಿ. ಸೊ ನಾವಿದನ್ನು ಕೊಟ್ವಿ ಅನ್ನೋದಕ್ಕಿಂತ ನಮ್ಮ ಒಂದು ಇದು ನಮ್ಮ ಪ್ರೀತಿಯಿಂದ ಕೊಟ್ಟಿದ್ದಂಥ ಪ್ರೀತಿ ವಿಶ್ವಾಸದಿಂದ, ಬಿಕಾಸ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡವರು ಮಾಡೋಕ್ಕೆ ಸಾಧ್ಯ ಇದೆ, ಅಂಡರ್ಸ್ಟ್ಯಾಂಡ್ ಅರ್ಥ ಮಾಡ್ಕೊಳ್ದೇ ಇರೋರ್ಗೆ ಯಾರಿಗೂ ಮಾಡೋಕ್ಕಾಗಲ್ಲ. ನನ್ನ ಮನಸ್ಸಲ್ಲಿ ಇದ್ದಿದ್ದಷ್ಟೇ ನನ್ನ ಮನೆಯವ್ರು ಹೇಳಿದೆ. ಸೊ ನಾನು ಅಲ್ಲಿ ಹೋದ್ರೂ ಕೂಡ ಇಲ್ಲಿ ಇದ್ರೂ ಕೂಡ ನಮ್ಮಮ್ಮ ನಮ್ಮ ಮನೆ ನಡೀತಾ ಇರೋದು ನಮ್ಮಮ್ಮನ ಮೇಲೇ, ಬೇರೆ ನಮ್ಮಪ್ಪನೇನೇ ಆಗಲಿ, ಬೇರೆ ಇನ್ಕಮ್ ಆಗಲಿ, ಏನೇ ಬರೋಲ್ಲ. ನಮ್ಮಮ್ಮ ಕೆಲಸ ಮಾಡಿದ್ರೆ ಮಾತ್ರ ನಮ್ಮ ಮನೆಯಲ್ಲಿ ಮನೆ ನಡೆಯೋದು, ಮನೇದು ಏನೇ ಆಗಲಿ, ಪ್ರತಿಯೊಂದು ಖರ್ಚಿಂದಾಗಲಿ ಕೂತು, ಒಂದು ಮನೆಯಲ್ಲಿ ಹಳ್ಳಿ ಆಗಲಿ ಸಿಟಿ ಆಗಲಿ, ಇಷ್ಟು ಖರ್ಚು ಅನ್ನೋದಿರುತ್ತೆ, ಇಷ್ಟು ಇದು ಅನ್ನೋದಿರುತ್ತೆ. ಸೊ ನೀವು ಪೇ ಮಾಡಬೇಕು, ಅಂದರೆ ಪೇ ಅಂದರೆ ಮೀನ್ಸ್ ನೀವು ಕೊಡಬೇಕು, ನಮ್ಮ ಪ್ರೀತಿ ವಿಶ್ವಾಸದಿಂದ ನಮ್ಗೆ ಅರ್ಥ ಆಗುತ್ತೆ. ಸೊ ಈಗ ನಮ್ಮ ಮನೇಲಿ ಯಾರು ನಮ್ಗೆ ಇನ್ಕಮ್ ಇಲ್ಲ ಅಂದಾಗ ನಮ್ಗೆ ಯಾರೂ ಹೆಲ್ಪ್ ಮಾಡಲಿಲ್ಲ ಅಂದರೆ ನಮ್ಮ ಮನೇನೂ ಕೂಡ ನಡೆಯಲ್ಲ. ಸೊ ಹಾಗಾಗಿ ನೀವು ಅವ್ರಿಗೆ ಕೊಡಬೇಕಪ್ಪ ಅಂತ ಹೇಳಿಬಿಟ್ಟು ನಾನು ಹೇಳಿ ಅವ್ರಿಗೆ ಮುಂಚೆಯಿಂದನೂ ಅವ್ರು ಇಲ್ಲಿ ಬಂದ್ರಲ್ವ ಆಗಲಿಂದಲೂ ನಾನು ಕೊಡ್ತಾ ಇದ್ದೆ ಅವ್ರಿಗೆ. ಸೊ ಮತ್ತೆ ಹೇಳ್ತಿದ್ದೀನಿ, ಅದನ್ನು ಕೊಡೋದು ಕೊಡೋದಂತ ಅಲ್ಲ, ನಮ್ಮ ಪ್ರೀತಿ ವಿಶ್ವಾಸದಿಂದ ನಾವು ಕೊಟ್ಟಿದ್ದು ಅವ್ರಿಗೆ. ಮಕ್ಕಳು ನೋಡ್ಕೊಬೇಕು, ಈಗ ನಮ್ಗೇನಾದ್ರೂ ಆದರೆ ಅವ್ರು ಬರಬೇಕು, ಅವ್ರಿಗೇನಾದ್ರೂ ಅದು ನಾವು ಬರಬೇಕು. ಸೊ ಹಾಗಾಗಿ ನಾವು ಕೂಡ ನನ್ನ ಕೈಲಿ ಆದಷ್ಟು ನಾವು ಮಾಡ್ತಾಯಿದ್ವಿ. ಬಟ್ ಅವರಿಗೆ ಏನಿತ್ತು, ಕೆಲಸಕ್ಕೆ ಹೋಗ್ತೀನಿ, ನನ್ನ ಕೈಕಾಲೆಲ್ಲ ಒಂಥರ ಆಗುತ್ತೆ, ಬೋರ್ ಆಗುತ್ತೆ, ಮನೇಲಿದ್ರೆ ನಿದ್ದೆ ಬರುತ್ತೆ. ನಾನು ಸರಿ ಹೋಗ್ತೀನಿ ಹೋಗ್ತೀನಿ ಅಂದಮೇಲೆ ಇನ್ನೇಲಿ ನೆಲ್ಲಿ ಬೇಡ ಇರು ಬೇಡ ಇರೋ ಅನ್ನೋಕ್ಕಾಗಲ್ಲ, ಸರಿ ಹೋಗಮ್ಮ ನಿನಗೆ ಇಷ್ಟ ಇದ್ರೆ ಅಂತ ಹೇಳ್ಬಿಟ್ಟು ಹೋಗೋಕ್ಕೆ ಹೇಳ್ತಿದ್ದೆ. ಅವರು ನಾನು ಬರೋದು ಇನ್ನೊಂದು 15 ದಿವಸ ಇದೆ ಅನ್ನೋ ಹಂಗೆ, ನಾವು 2 ಏಪ್ರಿಲ್ಗೆ ಇಲ್ಲಿಗೆ ಬರಬೇಕಿತ್ತು ಆ್ಯಕ್ಚುಲಿ. ಅಲ್ಲಾಗಿದ್ದು ಅವರು 1 18ವರೆಗೂ ಕೆಲಸಕ್ಕೆ ಹೋಗೋರು. ನಾವು 18 ಬಂದ್ವ, ಯಾವಾಗ ಬಂದ್ವಿ ಅನ್ನೋದು ನನಗೆ ಐಡಿಯಾಸ್ ಇಲ್ಲ ಅಷ್ಟು. ಬಟ್ ನಾವು ಮಾರ್ಚಲ್ಲೇ ಬಂದುಬಿಟ್ವಿ, ಶಿವರಾತ್ರಿ ಹಬ್ಬ ಆಗಿದ್ದ ವೀಕಲ್ಲೇ ಏನೋ ಬಂದುಬಿಟ್ವಿ, ಆಗಿ ಒಂದು ವಾರಕ್ಕೇನೋ. ಅಲ್ಲೇನಾಯಿತು, ಕೆಲಸಕ್ಕೆ ಹೋಗೋಕೆ ಸ್ಟಾರ್ಟ್ ಮಾಡಿದ್ರು. ಸೊ ಕೆಲಸಕ್ಕೆ ಹೋಗಿ ಸ್ಟಾರ್ಟ್ ಮಾಡಿದ್ರು, ಸರಿ ಹೋಗಲಿ ಬಿಡಪ್ಪ ಅಂತ. ನಮ್ಮ ಮನೆಯವರು ಅಂದರು, ಯಾಕೆ ನಾನು ಇನ್ನೂ ಬೇಕಾದರೆ ಇದು ಮಾಡ್ತೀನಿ ಅವ್ರಿಗೆ, ಕೆಲಸಕ್ಕೆ ಹೋಗೋದು ಬೇಡ ಅಂದರು. ಬಟ್ ಅವ್ರಿಗೆ ಹೇಳೋಕ್ಕಾಗಲಿಲ್ಲ, ಅವರು ಕೇಳಲಿಲ್ಲ, ಇವರು ಕೇಳಲಿಲ್ಲ, ಹೊರಟೋದ್ರು. ಸರಿ ಹೋಗಲಿ ಕೆಲಸಕ್ಕೆ ಅಂತ ಸುಮ್ಮನೆ ಆದೆ. ಇನ್ನೊಂದು 15 ಡೇಸ್ ಅಷ್ಟೇ ನಾವು ಇರ್ತಿದ್ದಿದ್ದು, ಜಾಸ್ತಿ ಇಲ್ಲವೇ ಇಲ್ಲ. ನಾನು ಹೇಳ್ತಾ ಅಲ್ವಾ, ಹಬ್ಬ ಯಾವತ್ತಾಗಿದ್ದು, ಹಬ್ಬ ಯಾವತ್ತಾಯ್ತು ಅನ್ನೋದು ಗೊತ್ತಿಲ್ಲ. ಹಬ್ಬ ಆಗಿ ಒಂದು 15 ಡೇಸ್ಗೆ ನಾವು ಇಲ್ಲಿ ಬಂದುಬಿಡ್ಬೇಕಿತ್ತು. ಸರಿ ಅಂತ ಹೇಳಿಬಿಟ್ಟು ಸರಿ ಹೋಗಲಿ ಬಿಡು ಅಂತ. ನನಗೆ ಅವಾಗ ಕೋಲ್ಡು, ಕಾಫು ಮತ್ತು ಜ್ವರ ಎಲ್ಲ ಇತ್ತು. ಸೊ ಆದ್ರೂ ಪಾಪ ಅವರು ಕೆಲಸ ಮಾಡ್ಕೊಂಬರ್ತಾರೆ ಅಂತ ಹೇಳಿಬಿಟ್ಟು, ನಾನು ಮನೆ ಕೆಲಸನ ಅಂದರೆ ನನ್ನ ಕೈಲಾದಷ್ಟು ಎಲ್ಲಾನು ಮಾಡ್ತಿದ್ದೆ ಅಂತ ಹೇಳೋಲ್ಲ. ಮಗು ಬಟ್ಟೆ ತೊಳ್ಕೊಂಡು, ನಮ್ಮದನ್ನ ಬಟ್ಟೆ ತೊಳ್ಕೊಂಡು ನಾನೇನು ಚೇಂಜ್ ಮಾಡ್ತಿದ್ದೆ, ರೇವಂತ್ ನಂದು ಮತ್ತು ಅಮ್ಮಂದು, ಪಾಪದನ್ನ ಬಟ್ಟೆ ತೊಳ್ಕೊಂಡು ಮನೆಯೆಲ್ಲ ಗುಡಿಸ್ಕೊಂಡು, ಅವ್ರು ಬೆಳಗ್ಗೆನೇ ಇದ್ದು ಪಾಪ ತಿಂಡಿ ಎಲ್ಲ ಮಾಡಿಕೊಟ್ಟು ಹೋಗೋರು, ಮಧ್ಯಾಹ್ನದ ಅಡುಗೆ ಮಾಡಿಕೊಂಡು ಅವಳನ್ನ ನೋಡ್ಕೊಂಡು ಇರ್ತಿದ್ದೆ. ಸಾಯಂಕಾಲ ಬಂದು ಸೇಮ್ ಅವ್ರು ಕಾಫಿ ಎಲ್ಲ ಮಾಡ್ಕೊಡ್ತಿದ್ದೀನಿ ನಾರ್ಮಲಾಗಿ. ಸಾಯಂಕಾಲ ಬಂದು ನೀರೆಲ್ಲ ಇಡಿದ್ರೆ ನಮ್ಮಪ್ಪ ಮಾಡೋರು. ರಾತ್ರಿ ಬಂದುಬಿಟ್ಟು ನಮ್ಮಮ್ಮ ಅಡುಗೆ ಮಾಡಿ, ಪಾಪ ಅವ್ರಿಗೂ ಟಯರ್ಡ್ ಆಗಿರುತ್ತವೆ, ಈಗ ನಾವೇ ಅರ್ಥ ಮಾಡ್ಕೊಬೇಕು, ನಮಗೆ ಕಷ್ಟ ಆದಾಗ ಅವ್ರು ಮಾಡಲ್ವ ನಮ್ಮ ಅಂದಿರೋ, ಹಂಗೇನೇ ಅವ್ರ ಕಷ್ಟನ ಅರ್ಥ ಮಾಡ್ಕೊಂಡು ನಾವು ಮಾಡಬೇಕು ಅಂತೇಳಿ ನಾನು ಮಾಡ್ತಾಯಿದ್ದೆ. ಸೊ ಇದೆಲ್ಲ ಆಯಿತು ಆದಮೇಲೆ ಏನಾಯಿತು, ಒಂದಿನ ಇವ್ರದ್ದು ಅರ್ಕೆ ಮಾಡ್ಕೊಂಡಿದ್ರಂತೆ ನಮ್ಮಮ್ಮ. ಅಲ್ಲಿ ಬನಶಂಕರಿ ದೇವಸ್ಥಾನ ಅನ್ನೋದಿದೆ, ಅಲ್ಲಿ ನೋಡಿದ್ದೀರ ನೀವು, ನನ್ನ ವೀಡಿಯೋಗಳಲ್ಲಿ ನೋಡಿದ್ದೀರ ಶಿವರಾತ್ರಿ ಹಬ್ಬದಲ್ಲೆಲ್ಲ.
ಸೊ ಅಲ್ಲಿಗೆ ಹರಕೆ ಕಟ್ಕೊಂಡಿದ್ರು, ಹರಕೆ ಮಾಡ್ಕೊಂಡಿದ್ರು ಅಂತ, ನಾವು ಹರಕೆ ಕಟ್ಟೋದಂತೀವಿ, ಮಾಡ್ಕೊಂಡಿದ್ರು. ಹಂಗೆ ಮಡ್ಲಕ್ಕಿ ಕೊಡ್ತೀನಿ ಅಂತ ಹೇಳ್ಬಿಟ್ಟು, ಸರಿ ತುಂಬ ದಿನ ಆಗ್ತಿತ್ತು, ಇನ್ನೇನು ನೆಕ್ಸ್ಟ್ ಮಂಡೇ ಬರಬೇಕು, ನೆಕ್ಸ್ಟ್ ಮಂಡೇ ಹುಣ್ಮೆ ಇತ್ತು, ಅವರು ಇದಕ್ಕೆ ಹೋಗ್ತೀವಿ ಅಂತ ಹೇಳಿದರು. ತಿಟ್ಟೂರ್ ಹತ್ರ ಒಂದು ಜಿನ್ ಕಲಸಿದ್ದೇಶ್ವರ, ಹಂಗೆ ನಮ್ಗೆ ಹತ್ರ ಆಗುತ್ತೆ ಅದು. ಸೊ ಅಲ್ಲಿಗೆ ಹೋದ್ಮೇಲೆ ಆಗಲ್ಲ, ಈ ವಾರ ಕೊಟ್ಬರೋಣ ಇಲ್ಲ ಶುಕ್ರವಾರ ಆಗೋಣ, ಶುಕ್ರವಾರ ಆದರೆ 2:30ವರೆಗೂ ಇರುತ್ತೆ, ಸೋಮವಾರ ಇನ್ನು ಮಿಕ್ಕಿದ್ದಿನ ಆದರೆ 12:30ವರೆಗೂ ಇರುತ್ತೆ. ಸೊ ಆಲ್ರೆಡಿ ಮನೇನ ಕ್ಲೀನ್ ಮಾಡಿಕೊಂಡು ಮತ್ತೆ ನಾವೆಲ್ಲ ಹೊರಟಿದ್ದು ಆಲ್ರೆಡಿ 11:30 ಆಗೋಗಿತ್ತು ಬಿಡಿ. ಆ್ಯಕ್ಚುಲಿ ನಾನು ಹೇಳಿದೆ ಅಮ್ಮಂಗೆಲ್ಲ, ಬಿಡಮ್ಮ ಶುಕ್ರವಾರ ಹೋಗೋಣ, ಇಲ್ಲ ನನ್ನ ಕೆಲಸಕ್ಕೆ ಹೋಗಬೇಕು, ಶನಿವಾರ ಅವ್ರು ಬರ್ತಾರೆ, ಆವತ್ತು ನಾನು ಮನೇಲಿ ಉಳ್ಕೊಬೇಕು ಅಂತ. ನನ್ನ ಸಿಸ್ಟರ್ ಅವರೆಲ್ಲ ನೋಡಿದ್ರಲ್ವ ವೀಡಿಯೋನ, ಬಂದಿದ್ರು ಅವರು ಇದು ಕೊಡೋಕ್ಕೆ, ಇನ್ವಿಟೇಷನ್ ಕೊಡೋಕ್ಕೆ ಅಂಥೇಳಿ. ಸೊ ಅದಾದಮೇಲೆ ಹೊರಟ್ವಿ, 11:30 ಹೊರಟ್ವಿ. ಅಲ್ಲಿ ಸೋಮವಾರ ಗಾಡಿಗಳು ಓಡಾಡ್ತಾ ಇರುತ್ತೆ, ಈ ಸರಿ ಏನು ಓಡಾಡಲೇ ಇಲ್ಲ ಹೇಳ್ಬೇಕಂದ್ರೆ, ನನಗೂ ಬೇಜಾರಾಗ್ತಿತ್ತು, ಏನು ಬರಲ್ಲ ಏನು ಮಾಡಿದಪ್ಪ ಏನು. ಆಮೇಲೆ ಬೈಕಲ್ಲಿ ಹೋಗು ಅಂತ ಅಂದರು. ನಾನು ಟಿಶ್ಯೂ ಸ್ಯಾರಿ ಉಟ್ಕೊಂಡಿದ್ದೆ, ಟಿಶ್ಯೂ ಸ್ಯಾರಿ ಹಾಕಿದ್ದಾಗ ಏನಾಗುತ್ತೆ, ಸ್ಯಾರಿ ಸ್ಕಿಡ್ ಆಗುತ್ತೆ, ಟಿಶ್ಯೂ ಅಂದರೆ ನೆಟ್ಟೆಡ್ ಸೀರೆ ಬರುತ್ತಲ್ವಾ ಅದು. ಯಾರ್ದೋ ಬೈಕ್ ಬಂತು, ಯಾರ್ದೋ ಬೈಕ್ ನನಗೆ ಗೊತ್ತಿದ್ದವರು ಅಲ್ಲ, ನನಗೆ ಗೊತ್ತಿಲ್ಲ, ಅವರು ನಮ್ಮ ಅಮ್ಮವ್ರಿಗೆ ಗೊತ್ತಂತೆ. ಸೊ ಬೈಕ್ ಬಂದಿದ ತಕ್ಷಣ ನೀನು ಮಗುನ ಆ ಕಡೆ ಈ ಕಡೆ ಕೂರಿಸ್ಕೊಂಡು ಹೋಗು, ಕಾಲು ಆ ಕಡೆ ಈ ಕಡೆ ಹಾಕ್ಕೊಂಡು ಅಂತ ಅಂದರು. ಸೊ ಇನ್ನೂ 6 ತಿಂಗಳು ಕೂಡ ಆಗಿಲ್ಲ ಮಗುಗೆ, 1 ವರ್ಷ ಆದರೆ ಮಗುನೇನು ಆ ಕಡೆ ಈ ಕಡೆ ಕೂರಿಸ್ಕೊಂಡು ಹೋಗೋಣ ಅಂತ ಹೇಳ್ಬೋದು. ನನಗೆ ಕೋಪ ಬಂತಲ್ಲಿ, ನಾನಂದೆ ಇಲ್ಲ ನಾನು ಟಿಶ್ಯೂ ಸ್ಯಾರಿ ಹಾಕಿದ್ದೀನಿ, ನೆಟ್ಟೆಡ್ ಸ್ಯಾರಿ ಹಾಕಿದ್ದೀನಿ, ನಾನು ಕೂರಿಸ್ಕೊಳ್ಳೋಕ್ಕಾಗಲ್ಲ, ನಾನು ಹೋಗಲ್ಲ ಅಂತ ಕೋಪದಲ್ಲೇ ಹೇಳಿದೆ ನಾನು. ನಾನು ಇಲ್ಲ ಹೋಗು ಆ ಕಡೆ ಈ ಕಡೆ ಕಾಲು ಹಾಕ್ಕೊಂಡು ಅವ್ರು ಕ್ಲೀನಾಗಿ ಕರ್ಕೊಂಡು ಹೋಗ್ತಾರೆ ಅಂತಂದರು. ನಾನಂದೆ ಆಟೋಗೆ ನಾನು ಕೊಡ್ತೀನಮ್ಮ, ನೀನು ಟೆನ್ಷನ್ ಮಾಡ್ಕೊಬೇಡ, ನಾನು ನನಗೆ ಕೂತ್ಕೊಂಡು ಅವತ್ತು ಡ್ರೆಸ್ ಹಾಕಿದಾಗ ಒಂದು ಸತಿ ಹೋಗಿದ್ವಿ, ಆ್ಯಕ್ಚುಲಿ ಅರ್ಜೆಂಟ್ ಕೆಲಸ ಇತ್ತು ಅಂದರೆ ಡ್ರೆಸ್ ಹಾಕೊಂಡಿದ್ದು, ಡ್ರೆಸ್ ಆ ಕಡೆ ಈ ಕಡೆ ಕಾಲು ಹಾಕ್ಕೊಂಡು ಕೂರಿಸ್ಕೊಂಡು ಹೋಗ್ತೀನಿ ನನಗೆ. ಬಟ್ ಟಿಶ್ಯೂ ಸ್ಯಾರಿ ಉಟ್ಕೊಂಡಿದ್ದೀನಿ, ನೆಟ್ಟೆಡ್ ಸ್ಯಾರಿನ ಸ್ಕಿಡ್ ಆಗ್ತಿದೆ, ಅದು ಎತ್ಕೊಂಡಾಗಲೇ ಹಿಂಗೆ ಸ್ಕಿಡ್ ಆಗ್ತಿದೆ, ಆಗಲ್ಲ ಅಮ್ಮ ನನಗೆ ಅಂತ ಅಂದೆ. ಅವರು ಇಲ್ಲ ಆಗುತ್ತೆ ಹೋಗು, ಇಲ್ಲ ಆಗುತ್ತೆ ಹೋಗು ಅಂತ ತುಂಬ ಫೋರ್ಸ್ ಮಾಡಿದ್ರು. ನಾನು ಆ ಗಾಡೀಲಿ ಕುತ್ಕೊಂಡು ಅವಳನ್ನ ಹಿಂಗೆ ಇಟ್ಕೊಂಡೆ, ಬ್ಯಾಗ್ ಅವ್ರ ಕೈಗೆ ಕೊಟ್ಟೆ, ಆ್ಯಕ್ಚುಲಿ ಅವಳನ್ನ ಗಟ್ಟಿಯಾಗಿ ಇಟ್ಕೊಂಡೆ, ಅವಳನ್ನ ಹಿಂಗೆ ಕೂರಿಸ್ಕೊಳಕ್ಕಾಗತ್ತೆ ಹಿಂಗೆ, ಸರಿ ಅಂತ ಹೇಳ್ಬಿಟ್ಟು ನಾನು ಹೇಳಿದೆ. ನಾನು ಅಂದೆ ಅಮ್ಮ ನಾನು ಇದು ಮಾಡೋದು, ನೀ ಯಾಕೆ ಹಿಂಗೆ ಟೆನ್ಷನ್ ತೊಗೋತೀಯಾ ಅಂತ ಹೇಳ್ಬಿಟ್ಟು, ಅವ್ರ ಬೈಕಲ್ಲಿ ಬರ್ತಾ, ಅವ್ರ ಬೈಕಲ್ಲಿ ಬರ್ತಾ ನಾನೇನು ಹೇಳಿದೆ. ಸೊ ನಮ್ಮ ಮನೆಯವ್ರಿಗೆ ಗೊತ್ತಾದರೆ ಹೆಚ್ಚು ಕಮ್ಮಿ ಆದರೆ ನಮ್ಮ ಮನೆಯವ್ರು ನನ್ನ ತಿಥಿ ಮಾಡ್ತಾರೆ, ಆ್ಯಕ್ಚುಲಿ ತುಂಬ ಬೈತಾರೆ ಎಲ್ಲ ಮಾಡ್ತಾರೆ, ಏನೋ ದೊಡ್ಡವ್ರಿಗಾದರೆ ಹೆಂಗೋ ಆಗೋಗುತ್ತೆ, ಮಗುನ ಇಟ್ಕೊಂಡು ಏನಾದರೂ ಆಯಿತು ಅಂದರೆ ರೋಡ್ ಬೇರೆ ಸರಿ ಇಲ್ಲ, ಏನಾದರೂ ಆಯ್ತು ಅಂದರೆ ಏನು ಮಾಡೋದು, ಇವ್ರು ಹೇಳಿದ ಮಾತು ಕೇಳಲ್ವಲ್ಲ ಅಂತೇಳ್ಬಿಟ್ಟು ಅವ್ರ ಹತ್ರ ಅಂದ್ಕೊಂಡು ಹೋದೆ ನಾನು ಸ್ವಲ್ಪ ದೂರದಲ್ಲಿ. ಬಟ್ ಅವ್ರೂ ಕರ್ಸಿ ಕೇಳಿದ್ರು ಇದೇ ಮಾತು ನಾನು ಹೇಳೋದು, ಅವರು ಅದೇ ಹೇಳ್ತಾರೆ, ಬಿಕಾಸ್ ನಾವೇನು ಮಾತಾಡಿರ್ತೀವಿ ಇದೇ ಮಾತನ್ನ ಅವ್ರು ಹೇಳುತ್ತಾನೆ. ಸರಿ ಅದೇನು ಮಾಡಿದ್ರು, ಅಲ್ಲಿಂದ ಹೋದ್ವಿ ದೇವಸ್ಥಾನಕ್ಕೆ. ಅವರು ಅವ್ರು ಆಮೇಲೆ ಕಾರ್ ಬಂತು, ಆ್ಯಕ್ಚುಲಿ ಸ್ವಲ್ಪ ಹೊತ್ತು ಕಾದಿದ್ದು ಇದೆಲ್ಲ ಅರ್ಥನೇ ಇರಲಿಲ್ಲ, ಏನು ಮಾಡ್ತಿರ್ಲಿಲ್ಲ, ಕಾರ್ ಬಂತು, ಕಾರಲ್ಲಿ ಬಂದು ಇಟ್ಕೊಟ್ರು, ನಾನು ಮುಂಚೆ ಹೋಗಿಲ್ದಿದ್ದೆ ಮಕ್ಕಳಲ್ಲಿ, ಸರಿ ಅಂತ ಹೇಳ್ಬಿಟ್ಟು ಇಬ್ಬರು ಎಲ್ಲ ಅಲ್ಲಿ ಚೆನ್ನಾಗಿ ಕಾಂಪ್ರಮೈಸ್ ಅಂದರೆ ಕಾಂಪ್ರಮೈಸ್ ಏನಿಲ್ಲ, ನಾರ್ಮಲಾಗಿ ಮತ್ತೆ ಹೋಗಿ ಆ ದೇವಸ್ಥಾನದಕ್ಕೆ ಆಟೋ ಮಾಡ್ಕೊಂಡು ಹೋಗ್ಬೇಕು, ಅಲ್ಲಿ ನಡ್ಕೊಂಡು ಹೋಗೋಕ್ಕಾಗಲ್ಲ, ಒಬ್ಬೊಬ್ಬರೇ ಹೋದರೆ ನಾರ್ಮಲಾಗಿ ಅವ್ರು ನಡ್ಕೊಂಡು ಹೋಗ್ಬೋದು, ಮಗುನ ಎತ್ಕೊಂಡು ಹೋಗೋಕ್ಕಾಗಲ್ಲ. ಸರಿ ಆಟೋ ಮಾಡ್ಕೊಂಡು ಹೋಗೋಣ ಅಂತೇಳಿ 50 ರೂಪೀಸ್ ಕೊಟ್ಬಿಟ್ಟು ಆಟೋ ಮಾಡ್ಕೊಂಡು ಹೋದ್ವಿ. ದೇವಸ್ಥಾನದಲ್ಲೂ ಕೂಡ ಚೆನ್ನಾಗಿದ್ದರು, ಅಲ್ಲಿಂದ ಬಂದಾಗಲೂ ಕೂಡ ಚೆನ್ನಾಗಿದೆ, ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಮುಗಿಸಿದ್ವಿ, ಎಲ್ಲ ಆಯಿತು, ಮುಖ ಒಂಥರ ಆಗಿತ್ತು. ಸರಿ ನಾನು ಹೋಗಲ್ಲ ಅಂದಿದ್ದಕ್ಕೇನೋ ಅಂದರು ಅಂತ ಹೇಳ್ಬಿಟ್ಟು ನಾನು ಸುಮ್ಮನೆ ಆಗಿದ್ದೆ, ಏನು ಮಾತಾಡೋಕೆ ಹೋಗಲಿಲ್ಲ. ಅಲ್ಲಿ ಪೂಜೆ ಮುಗಿಸ್ಕೊಂಡು ಬಂದ್ವಿ, ಪೂಜೆ ಎಲ್ಲ ಆಗಿ ಮಡ್ಲಕ್ಕೆ ಎಲ್ಲ ಕೊಟ್ಟು ಅವಳಿಗೂ ಪೂಜೆ ಮಾಡಿಸಿ ಇವ್ರಿಗೂ ಏನೋ ಶಾಸ್ತ್ರ ಎಲ್ಲ ಕೇಳಿದ್ರು, ಕೇಳಿಕೊಂಡು ಬಂದ್ವಿ. ಮಗ್ಗೆಗೆ ಬಂದುಬಿಟ್ಟು ಏನು ಮಾಡಿದ್ವಿ, ಅವತ್ತು ಸೋಮವಾರ ಸಂತೆ ಅಲ್ವಾ, ಸೊ ಮಕ್ಕಳನ್ನ ಸಂತೆ ಒಳಗಡೆ ಸುತ್ತಿಸ್ಬೇಕಂತ ನೀವು ನೋಡಿದ್ರಿ, ಸಂತೆ ಒಳಗೆಲ್ಲ ನಾವು ಸುತ್ತಿಸ್ಕೊಂಬಂದ್ವಿ. ಸುತ್ತಿಸ್ಕೊಂಬಂದು ಕಬ್ಬಿನಲ್ಲಿ ಕೊಡ್ತಿದ್ವಿ, ಆ ಕುಡಿತೀವಿ ಅಂದರೆ ಸೇಬ್ ತೊಗೋಬೇಕು, ತೊಗೊಂಡಿದ್ದೀನಿ ಏನೇನು ತೊಗೋಬೇಕು ಅಂದರೆ ರಸ್ಕ್ಬೇಕು ಅಂತೇಳಿ. ನಾನು ನಾರ್ಮಲಾಗೆ ನನಗೇನು ಗೊತ್ತಾ, ಅಷ್ಟು ಸಿಟ್ಟು ಬಂದಿದ್ದು ಅಷ್ಟಕ್ಕೆ ಬಿಟ್ಬಿಟ್ಟು ನಾರ್ಮಲಾಗಿ ಇದು ಮಾಡ್ಕೊಂಡಿರ್ತೀನಿ, ನಾನು ಗ್ರಜ್ ಇಟ್ಕೊಂಡು ಅದನ್ನೇ ಇಟ್ಕೊಂಡು ಸಾಧಿಸೋಕೆ ನಾನು ಹೋಗೋಕ್ಕಾಗಲ್ಲ, ಏನೋ ಒಂದು ಸ್ವಲ್ಪ ಹೊತ್ತು ಇದಾಗಿರ್ತೀನಿ, ದೇವಸ್ಥಾನಕ್ಕೆ ಹೋದರೆ ಅಂತೂ ಅದೆಲ್ಲ ಬಿಟ್ಬಿಟ್ಟು ಇದು ಮಾಡ್ಕೊಂಬರ್ತೀನಿ. ಆಮೇಲೆ ಪಾಟ್ ಬೇಕಾಗಿತ್ತು, ಒಂದು ಪಾಟ್ನು ಕೂಡ ತೆಕ್ಕೊಟ್ಟೆ, ಅಂದರೆ ತೊಗೊಂಡ್ವಿ, ತೆಕ್ಕೊಟ್ಟೆ ಅನ್ನೋದಕ್ಕಿಂತ ತೊಗೊಂಡ್ವಿ. ತೊಗೊಂಡು ಮನೆಗಿದ್ದ ಯಾವಾಗಲೂ ಹೇಳ್ತಿದ್ದೆ ನನ್ನ ಸಿಸ್ಟರ್ಗೆ, ಮನಿ ಪ್ಲ್ಯಾಂಟ್ ತೊಗೊಂಬ, ಮನಿ ಪ್ಲ್ಯಾಂಟ್ ತೊಗೊಂಬಂತೀವಿ, ಸರಿ ಇದನ್ನೇ ಇಟ್ಕೊಳ್ಳಮ್ಮ, ಅಲ್ಲಿಂದ ಏನು ತರೋದು ಅಂತ ಹೇಳ್ಬಿಟ್ಟು ಹ್ಯಾಂಗ್ ಮಾಡೋದು ಎಲ್ಲ ತೆಕ್ಕೊಟ್ಬಿಟ್ಟು ಬಂದು ಎಲ್ಲ ಆಯಿತು. ಬಟ್ಟೆ ಎಲ್ಲ ಬಿಚ್ಚಾಕಿ ಅವಳು ಮಲಗಿ, ಅವಳನ್ನ ಮಲಗಿಸ್ಬಿಟ್ಟು ನಾನು ಆಚೆ ಬಂದಿದ ತಕ್ಷಣ ಶುರು ಮಾಡಿದ್ರು. ಏನಾಯಿತು, ಅವ್ರು ಕರೆಕ್ಟಾಗಿ ಕರ್ಕೊಂಡೋಗಲ್ಲ, ಅಲ್ಲಿ ಎರಡು ಕಡೆ ದೊಡ್ಡ ಹಂಪ್ಸ್ ಹಾಕಿದ್ದಾರೆ, ಅಲ್ಲಿ ರೇವಂತ್ ಕೂಡ ಒಂದಿನ ನನಗೆ ಕರ್ಕೊಂಡೋದಾಗ ಇಳಿಸ್ಬಿಟ್ಟೆ, ಅವರು ಕೂಡ ಇಳಿಸ್ಬಿಟ್ಟು ತುಂಬ ಹಂಪ್ ಇದೆ ನನಗೆ ಆಗಲ್ಲ ಅಂತ ಹೇಳ್ಬಿಟ್ಟು ಎರಡು ಹಂಪ್ ಹತ್ರನೂ ಇಳಿಸಿದ್ರು. ಯಾಕಂದರೆ ಅವ್ರನ್ನು ಕೇಳಿ ಅವ್ರಿಗೆ ಹೇಳಿದ್ರೆ ಇಲ್ಲ ಅಂತ ಅಂತಾರೆ. ನನಗೆ ಮತ್ತೆ ಹತ್ತು ಕೂತ್ಕೊಳ್ಳುವಾಗ ನನಗೆ ಯಾರೋ ಒಬ್ಬರು ಬಂದು ಎತ್ಕೊಂಡ್ರು ಒಂದು ಹಂಪಲ್ಲಿ, ಇನ್ನೊಂದು ಹಂಪಲ್ಲಿ ನಾನೇ ಹೆಂಗೋ ಕ್ಯಾರಿ ಮಾಡ್ಕೊಂಡು ಕೂತ್ಕೊಂಡೆ. ಸರಿ ಅಂತ ಹೇಳ್ಬಿಟ್ಟು ಅವರು ಕರೆಕ್ಟಾಗಿ ಕರ್ಕೊಂಡು ಹೋಗ್ಲಿಲ್ಲ ಅಂದ್ರೆ, ಕರೆಕ್ಟಾಗಿ ಕರ್ಕೊಂಡು ಹೋದ್ರು ಎರಡು ಹಂಸ್ತ ಇಳಿಸಿದ್ರು, ಇಲ್ಲಾಂದ್ರೆ ಆಮೇಲೆ ಕರೆಕ್ಟ್ ಹೋಗೋದು. ಅವರು ಕೂಡ ಎದುರುತ್ತಿದ್ರು, ಮಗು ಇರೋದು, ಅವರೇ ಹೇಳಿದ್ರು ನನಗೆ ಮಕ್ಕಳಿರೋದನ್ನ ಕರ್ಕೊಂಡು ಹೋಗೋಕೆ ನನಗೆ ಭಯ ಆಗುತ್ತೆ ಅಂತ ಹೇಳಿ ಅಂತ ಅಂದೆ. ಅದಕ್ಕೆ ಈಗೇನಾಯಿತು ಅಂದರೆ, ಮಕ್ಕ ಎಲ್ಲ ಒಂಥರ ಮಾಡ್ಕೊಂಡಿದ್ರು, ಈಗ ಆಯ್ತಲ್ಲ ಹೋಯ್ತಲ್ಲ ಬಂದ್ವಲ್ಲ ಇನ್ನೇನಕ್ಕದು ಅಂತ ಅಂದರೆ, ಅಲ್ಲಿಂದ ಇಲ್ಲಿಂದ ಅಲ್ಲಿವರೆಗೂ ಬೊಗಳ್ಕೊಂಡು ಹೋದಲ್ಲ ನಾಯಿ ಥರ ನೀನು ಹಂಗೆ ಹಿಂಗೆ ಅಂತೇಳಿ ಅಂತ ಏನೇನೋ ಸ್ಟಾರ್ಟ್ ಆಗೋಯ್ತು. ನನಗೂ ರೇಗತ್ತಿತ್ತು, ನಾನು ಕೂಡ ಫ್ರಸ್ಟ್ರೇಷನಲ್ಲಿ ಈಗ ನಾನು ಅಲ್ಲಿ ಹೋಗಿದ್ದೀನಿ,
ಅಯ್ಯೋ ನಮ್ಮನೆಯವ್ರು ದೂರ ಇದ್ದಾರೆ ಏನೋ ಒಂಥರ, ಎಲ್ಲರಿಗೂ ಪೋಸ್ಟ್ ಮಾಡೋ ಟೈಮಲ್ಲಿ ಎಲ್ಲರಿಗೂ ಇದಾಗತ್ತಲ್ವ. ಸೊ ನಾನು ಕೂಡ ಮಾತಾಡಿದೆ, ಅವರು ಕೂಡ ಮಾತಾಡಿದ್ರು, ತುಂಬ ಕ್ಲ್ಯಾಶ್ ಆಗೋಯ್ತು. ಕ್ಲ್ಯಾಶ್ ಅಂದರೆ ಅದು ಹೆಂಗಾಯ್ತು, ವರ್ಸ್ಟ್ ಅನ್ನೋ ಹಂಗೆ ಅಲ್ಲಿಂದ ಬಂದ್ಬಿಡ್ಬೇಕು ಅನ್ನೋ ಥರ ಫೈಟ್ ಆಗೋಯ್ತು. ಇನ್ನು 15 ದಿವ್ಸಕ್ಕೆ ನಾನು ಸುಮ್ಮನೆ ಇದ್ದಿದ್ರು ಆಗ್ತಿತ್ತು, ಇಲ್ಲ ಅವರು ಅರ್ಥ ಮಾಡ್ಕೊಂಡು ಅವ್ರು ಸುಮ್ಮನೆ ಇದ್ದಿದ್ರು ಆಗ್ತಿತ್ತು. ಸೊ ಸ್ಟಾರ್ಟ್ ಆಯ್ತಲ್ಲ, ಒಂದು 1/2 ಅವರು ಮುಗಿಲೇ ಇಲ್ಲ, ಅದು ಇದು ಅದು ಇದು ಅಂತ ಏನೇನೆಲ್ಲ ಶುರುವಾಗೋಯ್ತು. ಮಾಡಿಸ್ಕೊಳ್ಳೋರ್ಗು ಮಾಡಿಸ್ಕೊಂಡೆ, ಹಂಗೆ ಹಿಂಗೆ ಅಂತೆಲ್ಲ ಅಂದರು. ಸೊ ಮನೆಯವರೇ ಹಿಂಗೆ ಅಂದಾಗ ಸೊ ಏನೋ ಒಂಥರ ನನಗಲ್ಲಿ ತುಂಬ ಹರ್ಟ್ ಆಗಿ ಹೋಗ್ಬಿಡ್ತು. ಬಿಕಾಸ್ ನಾನು ಇವಾಗ ಹೇಳಿದ್ರೆ ಒಂಥರ ಜನಗಳಿಗೆ, ಈಗ ನನ್ನ ಸಿಸ್ಟರೇ ಆಗಲಿ ನಮ್ಮ ಮನೆಯವರಾಗಲಿ ಅದೇ ಅವ್ರು ಅರ್ಥ ಮಾಡ್ಕೊಳ್ಳಲ್ಲ. ಈಗ ನಮ್ಮಮ್ಮ ಒಂದು ಹೇಳ್ತಾರೆ, ಅವ್ರು ಅರ್ಥ ಮಾಡ್ಕೊತಾರೆ, ಇವ್ರು ಅರ್ಥ ಮಾಡ್ಕೊತಾರೆ, ಎಲ್ಲ ಏನೇನೋ ಆಗಿ, ಎಲ್ಲ ಮಿಕ್ಸಪ್ ಆಗಿ ಏನೇನೋ ಆಗಿ ಲಾಸ್ಟಿಗೆ ಫುಲ್ ಇದಾಗಿ ನಾನು ಹೊರಡಬೇಕು ಅಂತ ಅಂದು ನಾನು ಹೇಳಿದೆ ನಮ್ಮಮ್ಮಗೆ, ಹೊರಡ್ತಿದ್ದೀನಿ ನಾನು ಇವಾಗ, ರೇವಂತ್ ನೀನು ಕಾರಿಗೆ ಬುಕ್ ಮಾಡು ಅಂತ ಹೇಳಿ. ಸೊ ಸರಿ ಅಂತ ಹೇಳಿಬಿಟ್ಟು ಕಾರಿಗೆ ಇವನು ಫೋನ್ ಮಾಡಿದೆ, ಸರಿ 5 ಗಂಟೆಗೆ ಬಂದು ಪಿಕಪ್ ಮಾಡ್ತಾರಂತೆ. ಸೊ ಅದು ಹೇಳಿದ ತಕ್ಷಣ ನಮ್ಮಮ್ಮ, ಸೊ ಹೋಗ್ಬೇಡಿ, ಏನು ಯಾವಾಗಲೂ ಇದ್ದಿದ್ದೆ ಜಗಳ, ಏನು ಇದೇನು ಈ ಥರದ ಜಗಳ ಅಲ್ವಲ್ಲ, ಸೊ ಇರು ಮನೆಯಲ್ಲಿ ಅಂತ ಕೂಡ ಹೇಳಲಿಲ್ಲ ನಮ್ಮಮ್ಮ. ಈವನ್ ನಮ್ಮಪ್ಪನೂ ಕೂಡ ನಾವು ಹೋಗ್ತೀವಿ ಅಂದರು, ಇಷ್ಟೊತ್ತಲ್ಲಿ ಏನು ಮಗುನ ಕರ್ಕೊಂಡು ಹೋಗ್ತೀಯಾ ಇರು ಅಂತ ನಮ್ಮಪ್ಪನೂ ಕೂಡ ಹೇಳಲಿಲ್ಲ. ಇಷ್ಟೊತ್ತಲ್ಲಿ ಏನು ಆಗೋಯ್ತು ನಮ್ಮಿಬ್ರದ್ದು, ಬಿಟ್ಬಿಡು ಇಲ್ಲಿಗೇನೆ ಅಂತ ಇರು ಅಂತ ನಮ್ಮಮ್ಮನೂ ಹೇಳಲಿಲ್ಲ. ನಮ್ಮಪ್ಪನೂ ಇಷ್ಟೊತ್ತಲ್ಲಿ ಏನು ಮಗಳು ಮಗುನ ಕರ್ಕೊಂಡು ಹೋಗ್ತೀಯಾ ಅಂತೇಳಿ ನಮ್ಮಪ್ಪನೂ ಇರು ಅಂತ ಹೇಳಲಿಲ್ಲ. ಸೊ ಒಂಥರ ಏನೋ ಒಂಥರ ಭಿಕಾರಿಗಳ ಥರ ಮನೆ ಬಂದಿದ್ದಾಗೋಯ್ತು. ಸೊ ಹಂಗೆ ಅಂದಿದ ತಕ್ಷಣ ನಮ್ಮಮ್ಮ ಏನು ಮಾಡಿದ್ರು, ತರಕಾರಿ ಎಲ್ಲ ತೊಗೊಂಬಂದಿದ್ರಲ್ಲ ಅದನ್ನೆಲ್ಲ ನಮ್ಮ ಬ್ಯಾಗಿಗೆ ನಾವು ಹೊರಡೋಣ ಅಂದಿದ್ದು ಅಷ್ಟೇ, ನಾವಿನ್ನೂ ಪ್ಯಾಕೇಜ್ ಸ್ಟಾರ್ಟ್ ಮಾಡಿಲ್ಲ. ನನ್ನ ಬಳೆ ಎಲ್ಲ ತೊಗೊಂಡೋಗಿದ್ವಲ್ಲ ನನ್ನ ಮಗಳದು, ಆ ಬಳೆನೆಲ್ಲ ತಂದುಬಿಟ್ಟು ಎಸ್ದ್ರು, ನನ್ನ ಮಗುಗೆ ಹಾಲು ಕುಡಿಸ್ತಿದ್ದೆ ಮತ್ತೆ ಬಂದು ಅವಳು ಅಳ್ತಿದ್ಲು ಅಂತೇಳಿ ಫೈಟೆಲ್ಲ ಆದಮೇಲೆ ಎದ್ದಳು. ಸೊ ತಂದು ಎಸ್ದ್ರು ನನ್ನ ಹತ್ರ, ಅವಳು ಒಡವೆ ಎಲ್ಲ ಇದ್ದಾವೆ ಎತ್ಕೊಂಡೋಗು, ನಂಗೆ ಇಟ್ಕೊಳೋಕ್ಕಾಗಲ್ಲ ಇಲ್ಲಿ ಅಂತ. ಸೊ ನಾವಿನ್ನೂ ಪ್ಯಾಕ್ ಮಾಡಿಲ್ಲ, ಆಲ್ರೆಡಿ ತಂದಂಗೆ ಎಸ್ದಿದ ತಕ್ಷಣ ನಿಮ್ಗೇನು ಅನಿಸುತ್ತೆ, ಯಾರೇ ಒಂದು ನನ್ನ ಸ್ಥಾನದಲ್ಲಿ ನಿಂತ್ಕೊಂಡು ಎಷ್ಟೇ ಪೇಷನ್ಸ್ ಇರೋರಾಗಲಿ ಆ ಥರ ಮಾತಾಡಿದಾಗ ಹೆಂಗಿರೋಕೆ ಮನ್ಸು ಬರುತ್ತೆ? ಸೊ ತಂದೆ ಹೆಸರು ಸರಿ ಅಂತ ಹೇಳ್ಬಿಟ್ಟು ಅದಾದಮೇಲೆ ತರಕಾರಿ ಎಲ್ಲ ನಾನು ಅದು ಇದು ಬೇಕು ಅಂತ ಹೇಳಿದ್ನಲ್ವ, ತೊಗೊಂಬಂದಿದ್ವಲ್ಲ ಅದನ್ನು ಕೂಡ ಒಂದು ಬ್ಯಾಗಿಗೆ ತಿಟ್ಟು, ಆಮೇಲೆ ಅವ್ರಿಗೆ ರಿಬ್ಬನ್ ಎಲ್ಲ ಕೊಡಿಸಿದ್ದೆ, ಏನೇನೋ ತುಂಬ ಎಲ್ಲ ತೊಗೊಂಬಂದೆ, ಅದನ್ನೆಲ್ಲ ಮತ್ತೆ ಒಂದು ಬ್ಯಾಗಿಗೆ ಹಾಕ್ಬಿಟ್ಟು ನಿಮ್ಮವ್ ನೀವು ತೊಗೊಂಡೋಗಿ ಅಂತ ಹೇಳಿಬಿಟ್ಟು ಅವ್ನು ನನ್ನ ಮಗನ ರೇವಂತ್ನ ಕರೆದ್ಬಿಟ್ಟು, ನೀವು ಸತ್ರೆ ನಾನು ನಿಮ್ಮ ಮನೆಗೆ ಬರೋಲ್ಲ, ನಾನು ಸತ್ರೆ ನೀವು ನನ್ನ ಮನೆಗೆ ಬರೋದು ಬೇಡ. ಸೊ ಫೈನಲಿ ಏನು ಅರ್ಥ ಆಗಿದ್ದು ನಮಗೆ ಅಂದರೆ, ನಾನು ಹೋಗಿ ತಪ್ಪು ಮಾಡಿದೆ, ಹೋಗ್ಬಾರ್ದಿತ್ತು, ಏನೇ ಆಗಲಿ ಲಿಫ್ಟು ಕೆಲಸನೋ ಏನೋ ಎತ್ಕೊಂಡು ಏನಾದರೂ ಆಗಲಿ ಅಂತ ಹೇಳ್ಬಿಟ್ಟು ಮನೇಲಿ ಇದ್ಬಿಡ್ಬೇಕಿತ್ತು ಅಂತ ಅನ್ನಿಸ್ತು. ಅದಾದಮೇಲೆ ಎಲ್ಲ ಇದು ಮಾಡ್ಕೊಂಡ್ವಿ, ಎಲ್ಲ ಇಮಿಡಿಯೇಟ್ ಪ್ಯಾಕ್ ಮಾಡ್ಕೊಂಡ್ವಿ. ಅವರು ಏನೇನೆಲ್ಲ ಕಲ್ಸಕ್ರೆ ಪಲ್ಸಕ್ರೆ ಮತ್ತು ತಿನ್ನೋ ಐಟಮ್ಸ್ಗಳನ್ನು ಕೂಡ ನೀವು ನೋಡ್ತೀರಾ ಮುಂದಿನ ವೀಡಿಯೋಗಳಲ್ಲಿ, ಎಲ್ಲನೂ ಹೆಂಗೆ ತೊಗೊಂಬಂದು ಹೆಂಗೆ ಪ್ಯಾಕ್ ಮಾಡಿದ್ದಾರೆ ಏನು ಅನ್ನೋದನ್ನೆಲ್ಲ. ಆಮೇಲೆ ಇಲ್ಲಿ ಬಂದು ಅನುಭವಿಸಿದ್ ಒಂದೊಂದಲ್ಲ, ಫುಲ್ ಮನೆ ಒಂದು 3 ಮಂತ್ ಇಲ್ಲ ಅಂದರೆ ಏನೇನಾಗಿರುತ್ತೆ, ಮುಂದೆ ಎಲ್ಲ ಎಲೆಗಳೆಲ್ಲ ಬಿದ್ದು ಎಷ್ಟು ಒಂಥರ ಡಿಫಿಕಲ್ಟ್ ಆಗಿತ್ತು ಅಂದರೆ. ಸೊ ಅದಾದಮೇಲೆ ಅನ್ನಿಸ್ತು, ಪಾಪ ಅವ್ರಿಗೆ ಏನೋ ಅವ್ರದ್ದಾದ ಇದು ಇರುತ್ತೆ, ಸೊ ನಾವು ಹೋಗಿ ಅವ್ರಿಗೇನೋ ತೊಂದರೆ ಕೊಟ್ಬಿಟ್ವೇನೋ ಅಂತ ಒಂಥರ ಫೀಲ್ ಆಗಿಬಿಡ್ತು. ಸೊ ಏನೇ ಆಗಲಿ, ಅಪ್ಪ ಅಮ್ಮ ಆಗಲಿ ಅಥವಾ ಯಾವುದೇ ಒಂದು ರಿಲೇಷನ್ಶಿಪ್ ಆಗಲಿ, ಹೆಚ್ಚು ದಿನ ಯಾರ ಮನೇಲೂ ಇರೋಕೆ ಹೋಗ್ಬಾರ್ದು, ಹೆಚ್ಚು ದಿನ ಹೆಚ್ಚು ಏನೂ ನಮ್ಮದು ಅಂತ ನಾವು ನಂಬಬಾರ್ದು. ಏನು ಇವತ್ತು ಇಷ್ಟಿದೆಯಾ, ನೀವು ಚೆನ್ನಾಗಿದ್ದೀರಾ, ನಾವು ಚೆನ್ನಾಗಿದ್ದೀವ, ಅಷ್ಟರಲ್ಲೇ ಇರಬೇಕು. ಇಲ್ಲ ನೀವು ಚೆನ್ನಾಗಿರಿ, ಇನ್ನೂ ಚೆನ್ನಾಗಿರ್ತೀರಾ ಅಂತ ನಾವೇನಾದರೂ ಮಾಡೋಕ್ಕೋಗಿ ಏನಾದರೂ ಆಯ್ತಂದರೆ ಏನು ಯೂಸ್ ಇಲ್ಲ ಅದರಲ್ಲಿ. ಸೊ ನನಗಂತೂ ತುಂಬ ಬೇಜಾರಾಯಿತು. ಆವತ್ತಿನ ಒಂದು ವಾರದವರೆಗೂ ನಾನೇನು ವ್ಲಾಗ್ ಮಾಡಿಲ್ಲ, ಮಾಡಿಟ್ಕೊಂಡಿರ್ತಿದ್ದೆ, ಏನು ಮಾಡ್ತಿರ್ಲಿಲ್ಲ, ತುಂಬಾ ಹರ್ಟ್ ಆಗೋಯ್ತು. ಆವಾಗ ಗೊತ್ತಾಯಿತು ನನಗೆ, ಬೇರೆಯವ್ರ ಮನೇಲಿ ಇರ್ತೀವಿ ಅಂತ ಹೋದಾಗ ಅವ್ರದ್ದೇನಿರುತ್ತೆ ಅದನ್ನು ತಿಳ್ಕೊಬೇಕು ಮೊದಲು. ಇಷ್ಟು ದಿನ ಇರೋಕ್ಕೆ ಹೋಗಬಾರ್ದು, ಅಪ್ಪ ಅಮ್ಮ ಆಗಲಿ ಯಾರೇ ಆಗಲಿ, ಅಕ್ಕ ತಂಗಿ ಅಣ್ಣ ತಮ್ಮ ಯಾರದೇ ಮನೆ ಆಗಲಿ, ಗಂಜಿ ಕುಡಿದ್ರು ಗಂಡನ ಮನೆ ಲೇಸು ವಾಸಿ ಅಂತಾರಲ್ವ, ಅದು ನಿಜ ಅನ್ನೋದು ನನಗೆ ಅರ್ಥ ಆಯಿತು. ಸೊ ಆದ್ರೂ ಏನೂ ಮಾಡೋಕ್ಕಾಗಲ್ಲ, ಅವ್ರು ನಮ್ಮ ಅಪ್ಪ ಅಮ್ಮ, ನಮ್ಗಾಗದಿದ್ದಾಗ ಅವ್ರು ಬರಬೇಕು, ಅವ್ರಿಗಾಗದಿದ್ದಾಗ ನಾವು ಹೋಗಬೇಕು, ನನ್ನ ಇಂಟೆನ್ಷನ್ ಇರೋದಷ್ಟೇ. ಆ ಟೈಮಲ್ಲಿ ಏನೋ ಜಗಳ ಆಯಿತು, ನಮ್ಮ ಅಪ್ಪನಾದರೂ ಹೇಳ್ಬೋದಿತ್ತು, ಹೋಗಬೇಡಿ ರೀ ಇಷ್ಟೊತ್ತಲ್ಲಿ ಅಂತ ಮಗುನ ಕರ್ಕೊಂಡು ಹೋಗ್ತೀವಿ, ಅಟ್ಲೀಸ್ಟ್ ಮಂಗಳವಾರ ನಾಳೆ ಬುಧವಾರ ಹೋಗ್ವಿ ಅಂತ ಬೆಳಗ್ಗೆಗೆ, ಇಷ್ಟೊತ್ತಲ್ಲಿ ಹೋಗಬೇಡ ಅಂತ ಹೇಳ್ಬೋದಿತ್ತು. ಅವರು ಹೇಳಲಿಲ್ಲ, ನಾವು ಅಂತೂ ಇಂತೂ ಅಲ್ಲಿಂದ 5:30 ಹೊರಟ್ವಿ. ಮನೆಗೆ ಬಂದು ತಲುಪಿದಾಗ 12:30 ಆಗಿತ್ತು. ತುಂಬ ಬೇಜಾರಾಯಿತು, ನಮ್ಮ ಮನೆಯವರು ಕೂಡ ತುಂಬ ಬೇಜಾರು ಮಾಡಿಕೊಂಡ್ರು, ಏನು ಹಿಂಗಾಯಿತು, ನೀನಾದರೂ ತಾಳ್ಮೆ ತಂದ್ಕೊಬೇಕಿತ್ತಲ್ವ ಅಂತ. ಸರಿ ನಾನು ಹಿಂಗಾಯ್ತಲ್ಲ ಹಂಗಾಯ್ತಲ್ಲ ಅಂತೇಳ್ಬಿಟ್ಟು ಮಗುಗೆ ಹಾಲು ಕುಡ್ಸೋಕ್ಕೆ ಹೋದೆ. ಹಾಲು ಕುಡ್ಸೋಕ್ಕೆ ಹೋದಾಗ ಏನಾಯಿತು, ಇವ್ರು ತೊಗೊಂಬಂದೆಲ್ಲ ಎಸ್ದ್ಬಿಟ್ರಲ್ಲ, ಸೊ ಇವ್ರಿಗೆ ಹೋಗಲಿ ಅನ್ನೋದೇ ಇವ್ರ ಮೈಂಡ್ ಸೆಟ್ಟಲ್ಲಿದೆ ಅಂತ ಹೇಳ್ಬಿಟ್ಟು ನನಗೂ ಅತ್ಲಾಗ ಹೊರಟು ಬಂದುಬಿಟ್ಟೆ.
ಸೊ ಇಷ್ಟ ಆಯಿತು. ನಾವು ಹೋಗಿ ಇಷ್ಟ ಆಯಿತು. ಸೊ ಇನ್ನೇನು ಹೇಳಬೇಕು, ನನಗೇನು ನಮ್ಮ ಅಮ್ಮನ ಬ್ಲೇಮ್ ಮಾಡಬೇಕು, ಅವ್ರು ಇದು ಮಾಡಿದ್ರು ಅಂತಲ್ಲ. ಇಬ್ಬರ ಜೊತೆನೂ ಫೈಟ್ ಆಯಿತು, ಇಬ್ಬರೂ ಮಾತಾಡಿದ್ವಿ, ಮಾತೇ ಮಾತು ಬೆಳೀತು. ಮತ್ತೆ ಅದು ಅಲ್ಲೇ ಕಂಟಿನ್ಯೂ ಆದರೆ ಇನ್ನೂ ಏನೇನು ಆಗುತ್ತೆ ಅಂತೇಳಿ ನಾನು ಬಂದೆ ಹೊರತು ಯಾವುದೇ ಇದರಿಂದ ಅಲ್ಲ, ಇಲ್ಲ ನಮ್ಮ ಅಮ್ಮ ಅವ್ರು ಕೆಟ್ಟವರು ಅಂತ ಹೇಳಬೇಕು ಅನ್ನೋ ವಿಷಯದಿಂದ ಏನು ಇರಲಿಲ್ಲ. ಸೊ ಇದ್ದಿದ್ದನ್ನ ಎಲ್ಲ ಶೇರ್ ಮಾಡ್ಕೋತೀವಿ, ಈ ಥರದನ್ನು ಶೇರ್ ಮಾಡ್ಬೋದಲ್ವ ಅಂತ ಅನ್ನಿಸ್ತು, ಅದಕ್ಕೋಸ್ಕರ ಶೇರ್ ಮಾಡಿದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋಸ್. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಲವ್ ಯು ಆಲ್, ಬಾಯ್, ಟೇಕ್ ಕೇರ್.